ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆ ಪಿ ಸಿ ಕನ್ನಡ ಕಂಪಲ್ಸರಿ ರಿಸಲ್ಟ್ ಅಂದ್ಬಿಟ್ಟಿದ್ದಾರೆ ಈ ಎಕ್ಸಾಮ್ಸು. ಯಾರು ಪಾಸ್ ಆಗಿದ್ದರು ಅವರಿಗೆ ಕಂಗ್ರಾಲ್ಯುಲೇಷನ್. ಕೆ ಪಿ ಸಿ ನೋಟಿಫಿಕೇಷನ್ ಪಿ ಸಿ ಆರ್ ಟಿ ಬಿ 4/2020 30/7/2020 ಕರೆದಂಥ ನೋಟಿಫಿಕೇಷನ್ ಆಗಿದೆ. ಇದು ಎಕ್ಸಾಮು 15/12/2021 ನಡೀತು. ಯಾರು ಕನ್ನಡವನ್ನು ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯನ್ನು ಆಯ್ಕೆ ಮಾಡಿರಲ್ವೋ ಅಂತಹ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಕರ್ನಾಟಕದಲ್ಲಿ ಎಕ್ಸಾಮ್ಸನ್ನು ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿಯನ್ನು ತಗೋಬೇಕಾದರೆ ನೀವು ಕಂಪಲ್ಸರಿ ಒಂದು ಸಬ್ಜೆಕ್ಟನ್ನು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಲೇಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬರು ಸಂಸ್ಕೃತ ತಗೊಂಡಿರ್ತಾರೆ, ನಂತರ ಎರಡನೇ ಲ್ಯಾಂಗ್ವೇಜನ್ನು ಹಿಂದಿಯಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ, ಅಥವಾ ಮರಾಠಿಯಾಗಿ ಆಯ್ಕೆ ಮಾಡಿಕೊಡ್ತಿದ್ದೆ, ಉರ್ದು ಆಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಈಗ ಮರಾಠಿಯನ್ನು ನೀವು ತಗೊಂಡು ಸೆಕೆಂಡ್ ಲ್ಯಾಂಗ್ವೇಜನ್ನು ಸಂಸ್ಕೃತವನ್ನು ತಗೋತಾರೆ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ಲಿ ಅಂಥವರು ಕಂಪಲ್ಸರಿಯಾಗಿ ಕಂಪಲ್ಸರಿ ಕನ್ನಡವನ್ನು ಬರಿಬೇಕಾಗ್ತಾರೆ. ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ನ ಸಪ್ರೇಟಾಗಿ ನಡೆಸ್ತಾರೆ. ಆ ಎಕ್ಸಾಮನ್ನು ಯಾರು ಪಾಸ್ ಆಗ್ತಾರೋ ಅವರಿಗೆ ನಂತರದ ಎಲಿಜಿಬಿಲಿಟಿಗೆ ಕನ್ಸಲ್ಟ್ ಮಾಡುವಂಥ ಒಂದು ಪದ್ಧತಿ ಇರ್ತದೆ. ಇಷ್ಟು ಜನ ಪಾಸ್ ಆಗಿದ್ದಾರೆ, ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ ಆಗಿದೆ. ಸಿಂಪಲ್ ಆಗಿರ್ತದೆ, ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು, ಈ ರೀತಿಯಾದಂಥ ಕ್ವಶನ್ಸ್ ಇರ್ತವೆ. ಬೇರೆ ಲ್ಯಾಂಗ್ವೇಜ್ ಕಲ್ತಿದ್ದಕ್ಕಾಗಿ ಅವು ಕೂಡ ಡಿಫಿಕಲ್ಟ್ ಆಗ್ತವೆ ಅಂತ ಹೇಳ್ಬೋದು. ಇದು ಕೆ ಪಿ ಸಿ ವೆಬ್ಸೈಟಲ್ಲಿ ನಿಮಗೆ ದೊರೀತದೆ. ಯಾರು ಪಾಸ್ ಆಗಿದ್ದಾರೆ, ಕಂಗ್ರಾಚ್ಯುಲೇಷನ್.